ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ನಾಳೆ ಕೆಎಸ್ಆರ್ಟಿಸಿ ಬಸ್ ಬಂದ್ ಹಿನ್ನೆಲೆಯಲ್ಲಿ ಮೈಸೂರಿಗೆ ಬಂದ್ ಬಿಸಿ ತಟ್ಟಿದೆ. ನಗರದ ಸಬರ್ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದು ಪ್ರಯಾಣಿಕರು ಬಸ್ಗಾಗಿ ಗಂಟೆ ಗಂಟಲೆ ಕಾಯ್ತಾ ಇದ್ರು. ಮೈಸೂರಿನಲ್ಲಿ ದಿಢೀರ್ ಬಂದ್ಗೆ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಧ್ಯಾಹ್ನದ ನಂತರ ಬರಬೇಕಾಗಿದ್ದಂತಹ ಸಾರಿಗೆ ನೌಕರರು ಗೈರಾಗಿದ್ದಾರೆ. ನಾಳೆ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧವಾಗಲಿದೆ. ಫ್ರೇಮ್ ಸರಿಯಾಗಿ ಬಂದಿಲ್ಲ ರಮೇಶ್ ಅವರು ಇರ್ತಾರೆ ಲೇಟಾಗಿ ಬರ್ತೀಯಾ. ಎಸ್ ಈ ಸಂಬಂಧ ನಮ್ಮ ಪ್ರತಿನಿಧಿ ಮಹೇಶ್ ಕೆಬ್ಬೆ ನಡೆಸಿರೋ ಮಾತುಕತೆ ಇಲ್ಲಿದೆ. ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ರು, ಅದರ ಒಂದು ಬಂದ್ ಬಿಸಿ ಇವತ್ತೇ ಕೂಡ ತಟ್ಟಿರುವಂಥದ್ದು. ಈಗಾಗಲೇ ನಾನು ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೇನೆ. ಸೊ ಇವತ್ತೇ ನಾಳಿನ ಬಂದ್ ಬಿಸಿ ಇವತ್ತು ಈಗಾಗಲೇ ತಟ್ಟಿರುವಂಥದ್ದು. ಈಗಾಗಲೇ ಸಬರ್ ಬಸ್ ಸ್ಟ್ಯಾಂಡಲ್ಲಿ ಸಾಕಷ್ಟು ಪ್ರಯಾಣಿಕರು ಬಸ್ ಇಲ್ಲದೆ ಪರದಾಡುವಂಥ ಒಂದು ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಅಂದರೆ ಸೆಕೆಂಡ್ ಶಿಫ್ಟ್ಗೆ ಬರಬೇಕಾಗಿದ್ದಂತಹ ಸಾರಿಗೆ ನೌಕರರು ಇವತ್ತು ಗೈರಾಗಿದ್ದಾರೆ. ಸೊ ಹೀಗಾಗಿ ಬಸ್ಗಳನ್ನು ಕೂಡ ಡಿಪೋಯಿಂದ ತಂದಿಲ್ಲ. ಸೊ ಸಾಕಷ್ಟು ಜನರು ಕೂಡ ನೋಡ್ಬೋದು ಈ ಒಂದು ಸಬರ್ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಜನರು ಕಳೆದ 2 ತಾಸುಗಳಿಂದಲೂ ಕೂಡ ಬಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಆದರೆ ಬಸ್ಗಳು ಮಾತ್ರ ಬಂದಿಲ್ಲ. ಅಂದರೆ ನಾಳೆ ನಡೆಯಬೇಕಾದಂತಹ ಈ ಒಂದು ಬಂದ್ ಇವತ್ತು ಸಂಜೆ ಬಂದ್ ಬಿಸಿ ಕೂಡ ಇಲ್ಲಿ ತಟ್ಟುವಂಥದ್ದು. ಸಾಕಷ್ಟು ಪ್ರಯಾಣಿಕರು ಕೂಡ ಒಂದು ರೀತಿ ಅಂದರೆ ಅಂತರ್ ಜಿಲ್ಲೆಗೆ ಹೋಗುವಂತಹ ಒಂದು ಸಂದರ್ಭದಲ್ಲಿ ಕೂಡ ಇದ್ದರು. ಸೊ ಅವ್ರಿಗೆ ಯಾವುದೇ ರೀತಿಯಂತಹ ಮಾಹಿತಿ ಇಲ್ಲದೆ ಇವತ್ತು ಈ ಒಂದು ಬಂದ್ನ ಬಿಸಿ ಅವರಿಗೆ ತಟ್ಟಿದೆ ಅಂತ ಹೇಳ್ಬೋದು. ಸೊ ನನ್ನೊಟ್ಟಿಗೆ ಮಾತಾಡಲಿಕ್ಕೆ ಇಲ್ಲಿಗೆ ಹಾಸನಕ್ಕೆ ಹೋಗಬೇಕಾಗಿರ್ತಕ್ಕಂಥ ಒಬ್ಬರು ಪ್ರಯಾಣಿಕರಿದ್ದಾರೆ. ಸೊ ಅವ್ರನ್ನ ನಾನು ಮಾತಾಡಿಸ್ತೇನೆ. ಸರ್, ಎಷ್ಟು ಗಂಟೆಯಿಂದ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀರಿ? ಒಂದು 2.5 hours ವೆಯ್ಟ್ ಮಾಡ್ತಾ ಇದ್ದೀವಿ ಹಾಸನ್ಗೆ. ಬಸ್ಗಳು ಯಾವುದು ಮಾಹಿತಿ ಇಲ್ಲ, ಈ ಸದ್ಯಕ್ಕೆ ಬರೋದೋ ಇಲ್ವಂತೆ. ಹಾಸನ್ಗೆ ಹೊರಡಬೇಕು, ನಾವು ಕೆಲಸ ಇತ್ತು ಬಂದಿದ್ದೆ. ಸೊ ಬಸ್ಗಳಿಲ್ಲ, ಏನು ಮಾಡೋದು ಗೊತ್ತಾ, ಇದಾಗ್ತಾ ಇದೆ, ಕಷ್ಟ. ಮಧ್ಯಾಹ್ನದಿಂದ ವೆಯ್ಟ್ ಮಾಡ್ತೀವಿ. ಹಾಂ, ಹೌದು, ಒಂದು 2-3 hours ವೆಯ್ಟ್ ಮಾಡಿ. ಇನ್ನು ಈ ಒಂದು ಏನಾದ್ರು ಬಂದು ಬಸ್ಗಳು ಬಂದ ಬಗ್ಗೆ ಏನಾದ್ರು ಮಾಹಿತಿ ಇತ್ತು? ಮಾಹಿತಿ ಏನಿಲ್ಲ, ನಾಳೆ ಅಂತ ಇತ್ತು. ಹಾಂ, ನಾಳೆಯಿಂದ ಅಂತ ಇದ್ದಿದ್ದು, ಇದಕ್ಕಿದ್ದಂಗೆ ಈಗ ಬಸ್ಗಳಿಲ್ಲ. ಹಾಸನ್ಗೆ ಆಫೀಸರ್ಸ್ಗಳು ಏನು ಹೇಳ್ತಾ ಇದ್ದಾರೆ? ಅವ್ರುಗಳೇನು ಸರಿ ಮಾಹಿತಿ ಕೊಡ್ತಾ ಇಲ್ಲ. ಅವ್ರು ಬಂದರೆ ಬರುತ್ತೆ, ಈಗ ಸದ್ಯಕ್ಕೆ ಇಲ್ಲ. ಕೆಎಸ್ಆರ್ಟಿಸಿಯವರು ಸಿವಿಲ್ ಗಾಡಿಗೆ ಹೋಗಿ ಗಾಡಿ ಯಾವ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅದೇ ಸರ್, ಅವಾಗ 2 ಗಂಟೆಯಿಂದ ಇಲ್ಲೇ ನಿಂತಿದ್ದೀವಿ ಸರ್. ನಾವು ತುಮಕೂರಿಗೆ ಹೋಗ್ಬೇಕು. ನಾವು ಏನ್ ಮಾಡೋಣ ಸರ್? ಈಗ ಎಷ್ಟು ಗಂಟೆಯಿಂದ ವೆಯ್ಟ್ ಮಾಡಿ? 2 ಗಂಟೆಯಿಂದ ಇಲ್ಲೇ ಇದ್ದೀನಿ ಸರ್. ನಿಮ್ಗೆ ಮಾಹಿತಿ ಇಲ್ವಾ? ಏನಿಲ್ಲ, ಏನು ಹೇಳುವಿಲ್ಲ ಸರ್. ಇವರು ಇವಿಷ್ಟು ಪ್ರಯಾಣಿಕರ ಮಾತು ಕೂಡ ಆಗಿರುತ್ತೆ. ಅಂದ್ರೆ ಯಾವುದೇ ರೀತಿಯಂತಹ ಮಾಹಿತಿ ಇಲ್ಲಿ ಪ್ರಯಾಣಿಕರಿಗೆ ಇಲ್ಲ. ಸೊ ಹೀಗಾಗಿ ಈ ಒಂದು ಬಂದ್ನ ಬಿಸಿ ಇವರಿಗೆ ಕೂಡ ತಟ್ಟಿರುವಂಥದ್ದು. ಹಾಸನ್, ಶಿವಮೊಗ, ಬಹಳಷ್ಟು ಕಡೆಗೆ ಪ್ರಯಾಣಿಕರು ಹೋಗಬೇಕಾಗಿತ್ತು. ಆದರೆ ಅವರೆಲ್ಲರೂ ಕೂಡ ಯಾವುದೇ ರೀತಿ ಮಾಹಿತಿ ಇಲ್ಲದೆ ಇವತ್ತು ಸವರ್ ಬಸ್ ನಿಲ್ದಾಣದಲ್ಲೇ ಇರುವಂತಾಯಿತು. ಸೊ ಇಲ್ಲಿನ ಅಧಿಕಾರಿಗಳನ್ನ ಕೇಳಿದ್ರೆ ಒಂದು ರೀತಿ ಯಾವುದೇ ರೀತಿಯಂತಹ ಉತ್ತರವನ್ನು ಕೊಡ್ತಾ ಇಲ್ಲ, ಉಡಾಫೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಖಾಸಗಿ ಮಿನಿ ಬಸ್ಗಳ ಖಾಸಗಿ ವಾಹನಗಳ ಮೂಲಕ ನೀವು ತಲುಪಿ ಅನ್ನುವಂತಹ ಒಂದು ಮಾಹಿತಿಯನ್ನು ಅವ್ರು ಕೊಡ್ತಾ ಇದ್ದಾರೆ. ಸೊ ಇಲ್ಲಿನ ಒಂದು ಬಂದ್ನ ಬಿಸಿ ಇವತ್ತು ಮೈಸೂರಿನಲ್ಲಿ ಸಂಜೆನೇ ಕೂಡ ತಟ್ಟಿರುವಂಥದ್ದು. ಅಂದರೆ ಆಗಾಗ ಬರ್ತಕ್ಕಂಥ ಒಂದು ಬಸ್ಗೆ ಸಾಕಷ್ಟು ಜನರು ಕೂಡ ಹೋಗ್ತಾ ಇದ್ದಾರೆ. ಕೇವಲ 30-40 ಮಂದಿ ಮಾತ್ರ ಇಲ್ಲಿ ಅವಕಾಶ ಇರುವಂಥದ್ದು. ಸೊ ಬೇರೆಯವರಿಗೆ ಇಲ್ಲ. ಸೊ ಹೀಗಾಗಿ ಓ ಬಂದ್ನ ಒಂದು ಬಿಸಿ ಈ ಮೈಸೂರಿನಲ್ಲಿ ಇವತ್ತೇ ತಟ್ಟಿರುವಂಥದ್ದು. ನಾಳೆ ಸಂಪೂರ್ಣವಾಗಿ ಈ ಒಂದು KSRTC ಬಸ್ ಮೈಸೂರಿನಲ್ಲಿ ಹೊರಡೋದಿಲ್ಲ ಅನ್ಸುತ್ತೆ. ಯಾಕಂದರೆ ಈಗಿನ ಪರಿಸ್ಥಿತಿ ಮತ್ತು ವಾತಾವರಣ ನೋಡೋದಾದರೆ ಬಹುತೇಕ ನಾಳೆ ಮೈಸೂರಿನಿಂದ ಯಾವ ಕಡೆಗೂ ಅಂದರೆ ಅಂತರ್ ಜಿಲ್ಲೆ, ಅದು ಚಾಮರಾಜನಗರ ಆಗಿರ್ಬೋದು, ಹಾಸನ ಆಗಿರ್ಬೋದು, ಬೇರೆ ಬೇರೆ ಭಾಗಕ್ಕೆ ಹೋಗ್ತಕ್ಕಂತಹ ಬಸ್ಗಳು ಸಂಪೂರ್ಣವಾಗಿ ಸ್ತಬ್ಧ ಆಗುವಂತಹ ಸಾಧ್ಯತೆ ಇದೆ. ನೋಡಿ, ಒಂದು ಬಸ್ ಬಂದ ತಕ್ಷಣ ಎಷ್ಟರ ಮಟ್ಟಿಗೆ ಪ್ರಯಾಣಿಕರು ಇಲ್ಲಿ ಹೋಗ್ತಾ ಇದ್ದಾರೆ ಅನ್ನೋವಂಥದ್ದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಒಂದು ರೀತಿ ಬಹಳ ಪ್ರಯಾಣಿಕರ ಒಂದು ಸ್ಥಿತಿಯಲ್ಲಿ ಅಯೋಮಯವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ರೀತಿಯಂತಹ ಮಾಹಿತಿ ಇಲ್ಲ ಈ ಒಂದು ಬಂದ್ಗೆ ಅವರೆಲ್ಲರೂ ಕೂಡ ಬೆಲೆ ಆಗಿರುವಂಥದ್ದು. ಸೊ ಎಲ್ಲೊಂದು ಕಡೆ ಈ ಬಂದ್ ಆಗುತ್ತೆ ಅನ್ನೋಂತಹ ಒಂದು ಮಾಹಿತಿ ಕೂಡ ಸಾರ್ವಜನಿಕರಿಲ್ಲ. ಹೀಗಾಗಿ ಏಕಾಏಕಿ ಇವತ್ತು ಬಸ್ಗಳನ್ನ ಅವರು ತಂದಿಲ್ಲ. ಸೊ ಹೀಗಾಗಿ ಒಂದು ಬಂದ್ ಎಫೆಕ್ಟ್ ಇವತ್ತು ಮೈಸೂರಿನಲ್ಲಿ ಪ್ರಯಾಣಿಕರಿಗೆ ತಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ವೇಣುಗೋಪಾಲ್ ಜೊತೆ ಮಹೇಶ್ ಕೆಬ್ಬೆ, ನ್ಯೂಸ್ ಕನ್ನಡ, ಮೈಸೂರು.